ಮಾತಾಡಬೇಕು. ಮಹಾರಾಜ, ಅವತ್ತು ಇವನು ಐಶ್ವರ್ಯ ಐಶ್ವರ್ಯ ಅಂತ ಕುಕ್ಕ ಬಂದ, ನೀನಿಲ್ಲ ಅಂತಂದೆ. ಇವತ್ ನೀನು ಆಕಾಶ್ ಆಕಾಶ್ ಅಂತ ಕುಕ್ಕ ಬರ್ತಿದ್ಯ. ಲವೇ ಮಾಡಿಲ್ಲ ಅಂದ್ಮೇಲೆ ಅವನ್ ಯಾಕೆ ಕುಕ್ತಿದ್ಯಾ? ಅವನಿಂದ ಯಾಕೆ ಬಿದ್ದಿದ್ಯಾ? ನೀವ್ ಹುಡುಗಿರು ಸಾಕಾತ್ ಕಲಾವಿದ್ರು, ಟೈಮಿಗೆ ಕರೆಕ್ಟ್ ಆಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಗೆಟಪ್ ನ ಬದಲಾಯಿಸ್ಕೊಂಡ್ಬಿಡ್ತೀರಾ. ನಿಮ್ಗೆ ಅಪ್ಪಮ್ಮನ ಬೇಕು, ಪ್ರೀತ್ ಸರೋಬೇಕೋ? ಅಯ್ಯೋ ಸರ್, ನಾನು ಅವನತ್ರ ಏನ್ ಕೇಳಕ್ ಬಂದೆ ಅಂದ್ರೆ ಹೇಳ್ಕೊಳ್ದಕ್ಕಿರದೆ ಆಕಾಶ ಯೋವಲ್ಲ ತಪ್ಪಾಯ್ತು, ಸಾರಿ, ನನ್ನ ಕ್ಷಮಿಸ್ಬಿಡು. ನಮ್ಮ ಅಪ್ಪ ನೋಡಿದ ಹುಡುಗನ್ ಮದ್ವೆ ಆಗ್ತಾ ಇದೀನಿ, ಅಪ್ಪ ಅಮ್ಮನ ಮನಸ್ಸು ನೋಯಿಸೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಮರ್ತ್ಬಿಡು ಅಂತ ಕೇಳ್ಕೊತೀಯ. ಏನೋ ಹೆಣ್ಮಗಳು ಮಾನ ಹೋದ್ರು ಮರ್ಯಾದೆ ತೆಗಿಬಾರ್ದು, ಸುಮ್ನೆ ಇದೀನಿ. ದಯವಿಟ್ಟು ಹೋಗಮ್ಮ, ಹೋಗೋ ಹೋಗೋ, ನೀನು ಹೋಗು. ಹಾ ಹೋಗ್ಬಿಟ್ಟ ಚಕ ಚಕ ಬೂಮ್ ಬೂಮ್ ಲೈಟ್ಸ್ ಆಫ್. ಏನ್ ಕೊಡ್ಲಿ ಮೇಡಮ್, ಇನ್ನೊಬ್ರು ಬರ್ತಾರೆ, ಅವ್ರು ಬರೋವರೆಗೂ ಏನಾದ್ರು ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ಆಕಾಶ್ ಅವರು. ಓಕೆ, ಎರಡ್ ಕೂಲ್ ಡ್ರಿಂಕ್ಸ್ ಹಾಗೆ ಎರಡ್ ವೆಜ್ ಸ್ಯಾಂಡ್ವಿಚ್. ಏ ಸುಮ್ನಿರೇ, ನೀನ್ ಸುಮ್ನಿರೇ, ನೀವ್ ಹೋಗಿ ತಗೊಂಡ್ ಬನ್ನಿ. ಆಕಾಶ್ ಬರ್ತಾನೆ ಅಂತ್ಯಾ? ನಾನೇನೋ ಹೇಳಿದಿನಮ್ಮ, ಬರಲ್ಲ ಅನ್ನಂಗಿದ್ರೆ ಅವನೇನಿಗ್ ಬರ್ತೀನಿ ಏನಾದ್ರೂ ತಗೊಂಡ್ ತಿಂತೀನಿ ಅಂತ ಹೇಳ್ತಿದ್ದ. ಬಂದೇ ಬರ್ತಾನ್ ಕಣೆ ಇರು. ಅವ್ನ್ ಬರಲ್ಲ ಕಣೆ, ಬಿಲ್ ಹೇಳಿ ಹೋಗೋಣ. ಇಷ್ಟೊತ್ತೇ ಕಾದಿದ್ಯಾ, ಇನ್ನೊಂದ್ ಹತ್ತು ನಿಮಿಷ ತಡಿಯೇ. ಬೇರೆ ಏನಾದ್ರು ಕೊಡ್ಲಾ ಮೇಡಮ್? ಬೇಡ, ಬಿಲ್ ಕೊಡಿ. ಬಿಲ್ ಆಲ್ರೆಡಿ ಪೇ ಆಗಿದೆ ಮೇಡಮ್. ವಾಟ್? ಆಕಾಶ್ ಅವರು ಬೆಳಗ್ಗೆ 1000 ರೂಪಾಯಿ ಕೊಟ್ಟು ಹೋದ್ರು. ಅಂತೂ ಒಂದ್ ತಿಂಗಳಿಂದ ನಿನ್ ಹಿಂದೆ ಬಿದ್ದು ಕರೆದಿದ್ದಕ್ಕೆ ಇವತ್ ಬಂದ್ರಲ್ಲ ನಮ್ ಪುಣ್ಯ. ಸ್ವೀಟ್ ಹಾಕೊಳ್ಳಿ, ಇದು ತಗೊಳ್ಳಿ ತಗೊಳ್ಳಿ. ಯಾಕಮ್ಮ ಲೇಟು? ಮನೆ ಗೆಸ್ಟ್ ಬರ್ತಾರೆ ಅಂತ ನಾ ಮೊದ್ಲೇ ಹೇಳಿರ್ಲಿಲ್ವಾ? ಏನ್ ಹಾಗೆ ನಿಂತ್ಬಿಟ್ಟೆ? ಬೇಗ ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಹ ತಗೊಳ್ಳಿ, ಶಾವಿಗೆ ಕೀರ್ ತಗೊಳ್ಳಿ. ಅದೇನದು ಹಾಕ್ ತಿಂತಾ ಇದ್ದೀರಾ? ಇಷ್ಟಿಷ್ಟಿಷ್ಟೇ, ನನ್ ಮಗಳು ಅಷ್ಟೇ. ಯಾರಾದ್ರೂ ಗೆಸ್ಟ್ ಬಂದ್ರೆ ಇಷ್ಟಿಷ್ಟೇ ತಿಂತಾಳೆ. ನಿಮ್ ತರ ಯಾರು ಇಲ್ದೆ ಇದ್ರೆ ಬೇರೆಯವ್ರು ಚೂರು ಉಳಿಸ್ತಾ ಎಲ್ಲ ಮುಗಿಸ್ಬಿಡ್ತಾಳೆ. ಬೇಜಾನ್ ತಲೆ ತಿಂತಾವ್ನೆ. ಸರಿ ಅಂಕಲ್, ನಾನ್ ಹೊರಡ್ತೀನಿ. ಒಳ್ಳೇದು, ನೀವು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದು ನಮಗೆಲ್ರಿಗೂ ತುಂಬಾ ಸಂತೋಷ ಆಯ್ತು. ನೀವು ಶ್ರೀಮಂತರು, ಬಡವ್ರ ಮನೆ ಊಟ ಹೇಗನ್ನಿಸ್ತೋ ಗೊತ್ತಾಗಿಲ್ಲ. ಇಲ್ಲ ಅಂಕಲ್, ಸೂಪರ್ ಆಗಿತ್ತು. ನನ್ ಜೀವನದಲ್ಲೇ ಇಂಥ ಊಟ ಯಾವತ್ತೂ ಮಾಡೇ ಇರ್ಲಿಲ್ಲ. ಬನ್ನಿ ಇಲ್ಲಿ, ಇವಳಿಗಿಂತ ನನ್ ಮಗಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳ ಕೈ ಅಡುಗೆ ನೀವು ಊಟ ಮಾಡ್ಬಿಟ್ರೆ ಅಷ್ಟೇ ನಮ್ಮ ಮನೆ ಸುತ್ತಾನೆ ಸುತ್ತ. ಅಂಕಲ್ ತುಂಬಾ ತಮಾಷೆ. ಸರಿ ಅಂಕಲ್, ನಾನ್ ಬರ್ತೀನಿ. ಐಶ್ವರ್ಯ, ಆಕಾಶ್ ಹೊರಡ್ತಾ ಇದಾರಂತೆ. ನಾ ಬರ್ತೀನಿ ಅಂತ ಹೇಳಿ. ಸರಿ, ಓಕೆ ಅಂಕಲ್, ಬಾಯ್ ಆಂಟಿ. ಅಪ್ಪ, ನಿಮ್ದು ತುಂಬಾ ಅತಿ ಆಯ್ತು. ಅವನನ್ನ ಯಾಕೆ ಮನೆ ಕರೆದೆ? ಅವರು ನನ್ನ ಪ್ರಾಣ ಕಾಪಾಡಿದ ದೇವ್ರು. ಅವ್ರನ್ನ ಮನೆ ಕರೆದು ಒಂದು ಸಣ್ಣ ಸತ್ಕಾರ ಮಾಡ್ಬೇಕು ಅನ್ನಿಸ್ತು ಕರ್ದೆ. ಅವನಿಂದ ನಾನ್ ಕಾಲೇಜ್ ಅಲ್ಲಿ ತಲೆ ಎತ್ಕೊಂಡು ತಿರ್ಗಕ್ ಆಗ್ತಿಲ್ಲ. ಒಳ್ಳೇದು ಬಿಡು, ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡು ತಿರ್ಗಾಡಿದ್ರೆ ಚಂದ. ಅಪ್ಪ, ನಿನ್ ಅತಿಥಿ ಓಕೆ, ಅವನ್ ಹತ್ರ ನನ್ ಬಗ್ಗೆ ಯಾಕೆ ಹೇಳ್ದೆ? ಅಲ್ಲಮ್ಮ, ಮಾತಾಡಕ್ ಏನಾದ್ರು ವಿಷಯ ಬೇಕಲ್ಲ. ನೀನ್ ಮಾತಾಡೋಕೆ ನನ್ ಮಗಳು ಬಂಡಿಗಟ್ಟಲೆ ತಿಂತಾಳೆ ಅಂತ ಹೇಳೋದೇ ವಿಷಯನ? ಅಯ್ಯಯ್ಯೋ ನೋಡೆ, ನಾನ್ ಹಾಗ ಹೇಳದ್ನ, ನನ್ ಮಗಳಿಗೆ ಸ್ವಲ್ಪ ಸಂಕೋಚ, ಯಾರಾದ್ರೂ ಗೆಸ್ಟ್ ಬಂದ್ಬಿಟ್ರೆ ಒಂದಿಷ್ಟಿಷ್ಟೇ ತಿಂತಾಳೆ ಅಂತ.